ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗೀತಪ್ರಿಯ ಅವರ ವಿಶಿಷ್ಟವಾದ ಸಿನಿಮಾಗಳ ಬಗ್ಗೆ ನಾವು ವಿಸರಣೆಯನ್ನು ಮಾಡ್ತಾ ಇದ್ದೀವಿ. ಸ್ವತಃ ನಿರ್ದೇಶಕರಾಗಿ, ಗೀತ ರಚನೆಕಾರರಾಗಿ ಗೀತಪ್ರಿಯ ಅವರು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಗೀತಪ್ರಿಯ ಅವರು ಮಾಡಿದಂಥ ಮೊದಲ ಸಿನಿಮಾ ಮಣ್ಣಿನ ಮಗದ ನಿರ್ಮಾಪಕರಾದ ವೆಂಕಟಾಚಲಂ ಅವರು ಒಂದು ಸಲ ಗೀತಪ್ರಿಯವ್ರು ನೋಡ್ಕೊಂಡು ಬಂದರು. ಅವರ ಸ್ನೇಹಿತರು ಸೋಮ್ ಸುಂದರ್ ಅಂತ ಅವ್ರನ್ನ ಕರ್ಕೊಂಡು ಮಣ್ಣಿನ ಮಗದಂತಹದೇ ಇನ್ನೊಂದು ಸಿನಿಮಾ ಮಾಡಿಕೊಡಿ ನಮಗೆ, ಗೀತಪ್ರಿಯ ನಗ್ತಾ ಹೇಳಿದ್ರಂತೆ. ಮಣ್ಣಿನ ಮಗ ಒಂದು ಮಣ್ಣಿನ ಮಗಕ್ಕೆ ಸಾಧ್ಯ ಸರ್, ಅಂಥದ್ದು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ, ಅಂಥದ್ದೇ ಸಬ್ಜೆಕ್ಟು ಬೇಕು ನಮಗೆ. ಗೀತಪ್ರಿಯವರು ತುಂಬ ಕಾದಂಬರಿಗಳನ್ನು ಯೋಚನೆ ಮಾಡಿದ್ರು. ಅವಾಗ ಅವರಿಗೆ ಹೈಸ್ಕೂಲ್ ದಿನಗಳಲ್ಲಿ ಒಂದು ಪಠ್ಯ ಪುಸ್ತಕ ಆಗಿತ್ತು, ಎಚ್ ದೇವೀರಪ್ಪ ಅವರು ಬರೆದಿರ್ತಕ್ಕಂಥ ಕಾದಂಬರಿ ಬಿಳುವಲದ ಮಡಿಲಲ್ಲಿ ಅಂತೇಳಿ. ಇದನ್ನು ಯಾಕೆ ಸಿನಿಮಾ ಮಾಡಬಾರ್ದು ಅಂಥೇಳಿ ಹೋಗಿ ಪರ್ಮಿಷನ್ ತೊಗೊಂಡು ಬಂದರು. ಯಾರು ಇದರಲ್ಲಿ ಪ್ರಧಾನ ಪಾತ್ರ ಮಾಡಬೇಕು? ಗೀತಪ್ರಿಯವರು ಮೊದಲ ಆಯ್ಕೆ ಕಲ್ಪನಾ. ನಾರಿ ಮುಂದಿದ್ದಾರೆ ಮಾರಿ ಕಲ್ಪನಾ ಈ ರೋಲನ್ನು ಮಾಡಬಲ್ಲರು. ಅದು ಯೌವನ, ಮಧ್ಯ ವಯಸ್ಸು, ಮುಪ್ಪು, ಮೂರು ಕಾಲವನ್ನು ಮಾಡ್ತಕ್ಕಂತಹ ಘಟ್ಟವನ್ನು ಅದ್ಭುತವಾಗಿ ಮಾಡಬಹುದು. ಇನ್ನೊಬ್ಬ ನಾಯಕರು ಯಾರಾಗಬೇಕು ಈ ಸಿನಿಮಾಕ್ಕೆ? ತುಂಬ ಹೆಸರುಗಳು ಬಂತು, ತುಂಬ ಮೂರ್ನಾಲ್ಕು ಜನದ ಸಂಪರ್ಕ ಕೂಡ ಮಾಡಿದ್ರು. ಎಲ್ಲೋ ಅವರ ಡೇಟ್ಗಳು ಇವರ ಸಂದರ್ಭಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಕೊನೆಗೆ ಯಾರೊಬ್ಬರು ಇತ್ತೀಚೆಗೆ ನಮ್ಮನ್ನಾಗಲಿದಂಥ ಕಲಾ ತಪಸ್ವಿ ರಾಜೇಶ್ ಅವರ ಹೆಸರು ಹೇಳಿದರು. ಗೀತಪ್ರಿಯ ಅವರು ಕೂಡ ರಾಜೇಶ್ ಅವರ ಕೆಲವು ಸಿನಿಮಾಗಳನ್ನು ನೋಡಿದ್ರು. ಇಲ್ಲ, ರಾಜೇಶ್ ಮಾಡಬಲ್ಲರು ಈ ಸಿನಿಮಾನ. ಬಹಳ ಜನ ನಿರ್ಮಾಪಕರಿಂದ ಹಿಡಿದು ಎಲ್ಲರಿಗೂ ಆಶ್ಚರ್ಯ ಇಲ್ಲ, ರಾಜೇಶ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾಕೆಂದರೆ ತುಂಬ ಚಾಲೆಂಜಿಂಗ್ ರೋಲ್. ಗೀತಪ್ರಿಯ ಹೇಳಿದ್ರು ಖಂಡಿತ ಮಾಡ್ತಾರೆ ರಾಜೇಶ್ ಅಂತ ಹೇಳಿ. ರಾಜೇಶ್ ಅವರನ್ನು ಕರ್ಕೊಂಡು ಬಂದರು. ಇವತ್ತಿಗೂ ಸಿನಿಮಾ ನೋಡ್ಬೋದು. ರಾಜೇಶ್ ಅವರು ತುಂಬ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಕನಕಪುರದ ಹತ್ರ ಬಿಜ್ಜಹಳ್ಳಿ ಅಂಥೇಳಿ ಇಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೀತು. ಮೂರು ಘಟ್ಟ, ಒಂದು ಮಣ್ಣಿನ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ, ಮಕ್ಕಳೆಲ್ಲ ಓದಿ ಎಲ್ಲೋ ಪಟ್ಟಣ ಸೇರಿಕೊಳ್ಳೋದು, ಮಕ್ಕಳಿಗೆ ಕೃಷಿ ಬಗ್ಗೆ ವ್ಯಾಮೋಹ ಇಲ್ಲ, ಆದರೆ ರೈತ ಮಕ್ಕಳನ್ನು ಬಿಟ್ಟಿರೋಕ್ಕಾಗಲ್ಲ, ಈ ಥರದ್ದೊಂದು ಭೂಮಿಯನ್ನು ಬಿಟ್ಟಿರೋಕ್ಕಾಗಲ್ಲ, ಮಕ್ಕಳಿಗಿಂತಲೂ ಭೂಮಿ ಅವನಿಗೆ ಬಹಳ ಮುಖ್ಯ, ಕೊನೆಗೆ ಅವನು ತಾನು ಬೆಳೆಸಿದ ಭೂಮಿಯಲ್ಲೇ ಸಾವನ್ನು ಕಾಣಬೇಕು, ಈ ಥರದ್ದೊಂದು ಮನಮಿಡಿಯುವ ಕಥೆಯನ್ನು ಗೀತಪ್ರಿಯ ಇಟ್ಕೊಂಡ್ರು. ಅವರಿಗೊಂದು ಬಹಳ ಪ್ರೀತಿಯ ಹಾಡು ಅದು. ಅವ್ರ ಹೆಂಡತಿ ತವ್ರ ಮನೆಗೆ ಹೋಗುವಾಗ ಹೊಲ ಗದ್ದೆಗಳನ್ನು ನೋಡ್ಕೊಂಡು ಹೋಗೋರು. ಈ ಬೇಸಾಯ ಅಂದರೆ ಅದು ನಾವು ಅನ್ನದಾತರು ಏನೇನೋ ಹೇಳ್ತೀವಿ, ಇದು ಎಲ್ಲದರ ಜೊತೆಗೆ ಅದು ಒಂದು ಖುಷಿ ಪಡೋ ಕೆಲಸ, ಅದು ಸೃಷ್ಟಿ. ಅದು ಈ ಸಂಭ್ರಮನ ಒಂದು ಹಾಡಲ್ಲಿ ತರಬೇಕು ಅಂತ ಗೀತಪ್ರಿಯ ಅವ್ರಿಗೆ ಬಹಳ ಇಷ್ಟ ಇತ್ತು. ಹೀಗೆ ಅವರು ಬೆಳವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದು, ಸ್ವಾತಿಯ ಜ್ವಾಳದ ಹನಿ ಆಯ್ತದ ಅಂತ, ತೆನೆಯಾಯ್ತದ ಅಂತ ತುಂಬ ಅದ್ಭುತವಾಗಿ ಒಂದು ಹಾಡನ್ನು ಬರೆದ್ರು. ಈ ಹಾಡು ಕೂಡ ಬಹಳ ಜನಪ್ರಿಯವಾಯಿತು. ಇದಾದ ಮೇಲೆ ಇನ್ನೊಂದು ಹಾಡು ತಂದೆ ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಗೀತಪ್ರಿಯವರು ಬರೆದಿದ್ದಾರೆ. ಎಲ್ಲರನ್ನ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದೀನಿ. ಗೀತಪ್ರಿಯವ್ರ ಶಕ್ತಿ ಈ ಥರದ ಹಾಡುಗಳನ್ನು ಗಮನಿಸಬೇಕು. ಜನಪದದ ಲಯವನ್ನು ಎಷ್ಟು ಚೆನ್ನಾಗಿ ಅವರು ಬಳಸ್ಕೊಂಡಿದ್ದಾರೆ ಅಂದರೆ, ತೆಂಗಿನ ಮರ ಸಾಕಿದರೆ ಎಳ್ನೀರು ಕೊಡ್ತದೆ, ಪ್ರೀತಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರು ಸಿಗ್ತದೆ, ಬರೀ ಕಣ್ಣೀರು ಸಿಗ್ತದೆ, ಅಪ್ಪ ಅಮ್ಮ ಬದುಕಿರೋ ತನಕ ಕೀಳಾಗಿ ಕಾಣ್ತಾರೆ, ಸತ್ತೋದ ಮೇಲೆ ಶ್ರಾದ್ದ ಮಾಡಿ ಕೂಳು ಹಾಕ್ತಾರೆ, ಅವರನ್ನೆಲ್ಲ ಕಾಗೆ ಮಾಡಿ ಕೂಳು ಹಾಕ್ತಾರೆ ಅಂತ. ಒಂದು ಮಕ್ಕಳ ಸ್ವಭಾವ ಹೇಗಿದೆ ಅನ್ನೋದನ್ನು ತುಂಬ ನೇರವಾಗಿ ಪರಿಣಾಮಕಾರಿಯಾಗಿ ಗೀತಪ್ರಿಯ ಬರೆದಂತಹ ಸಾಲುಗಳು. ನಿರ್ದೇಶಕರೇ ಗೀತ ರಚನೆಕಾರರಾದ ಗೀತರದ್ದೊಂದು ಬಹಳ ದೊಡ್ಡ ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಮಧ್ಯ ವಯಸ್ಸಿನ ಸಂದರ್ಭದಲ್ಲಿ ರಾಜೇಶ್ ಅವರಿಗೆ ಅನೇಕ ಸೂಚನೆಗಳನ್ನು ಗೀತಪ್ರಿಯ ಕೊಡ್ತಾ ಇದ್ದಾರೆ. ಗೀತಪ್ರಿಯ ಯಾವಾಗಲೂ ಹೇಳೋರು, ರಾಜೇಶ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಡಿಲೈಟ್ ಅಂತ. ಅವರು ನಿರ್ದೇಶಕರಿಗೆ ಬಹಳ ನೆಚ್ಚಿನ ನಟ. ನಿರ್ದೇಶಕರು ಕೊಡೋ ಸೂಚನೆಯನ್ನು ತುಂಬ ಚೆನ್ನಾಗಿ ಗಮನಿಸೋರು. ಎಲ್ಲಿ ಲೈಟಿಂಗ್ ಇರುತ್ತೆ, ಎಲ್ಲಿ ಕ್ಯಾಮ್ರಾ ಇರುತ್ತೆ, ಎಲ್ಲಿ ತನ್ನನ್ನು ತಾನು ಬೆಳೆಸ್ಕೊಳ್ಬಹುದು, ಇದನ್ನು ತುಂಬ ಚೆನ್ನಾಗಿ ಗಮನಿಸ್ಕೊಳ್ತಾ ಇದ್ರು ಅಂಥೇಳಿ. ನೀವು ಗಮನಿಸ್ಬೇಕಾದ ಸಂಗತಿ ಇದೆ, ಈ ಬೆಳವಲದ ಮಡಿಲಲ್ಲಿ ಸಿನಿಮಾ ಬಂದ ಸಂದರ್ಭದಲ್ಲಿ ರಾಜೇಶ್ ಅವ್ರಿಗೆ ಇನ್ನೂ 40 ಆಸುಪಾಸು, ಇನ್ನೂ ಆಗಲೇ ತಂದೆ ವಯಸ್ಸಿಗೆ ಹೋಗೋ ವಯಸ್ಸಿಗೆ ಅವ್ರು ಇನ್ನೂ ಬಂದಿರಲಿಲ್ಲ. ಈ ಪಾತ್ರ ಮಾಡೋ ಸಂದರ್ಭದಲ್ಲಿ ರಾಜೇಶ್ಗೆ ತುಂಬ ಜನ ಹೇಳಿದ್ರಂತೆ, ಇಲ್ಲ ನೀವು ಈಗಲೇ ತಂದೆ ರೋಲ್ ಮಾಡಬೇಡಿ, ನಿಮಗೆ ಮತ್ತೆ ನಾಯಕನ ರೋಲ್ ಸಿಗದೆ ಹೋಗ್ಬಿಡ್ಬೋದು ಅಂತ. ರಾಜೇಶ್ ಒಂದೇ ಮಾತು ಹೇಳಿದ್ರಂತೆ, ನನಗೆ ಪಾತ್ರ ಮುಖ್ಯನೇ ಹೊರತು ನಾಯಕ ಆಗೋದು ಮುಖ್ಯ ಅಲ್ಲ ಅಂತ.
ಹೀಗೆ ರಾಜೇಶ್ ಅವರು ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿಕೊಂಡು ಪೋಷಕ ಪಾತ್ರ ಇದೆಯಲ್ಲ ಅದಕ್ಕೊಂದು ಘನತೆ ತಂದುಕೊಟ್ಟಿದ್ದಾರೆ. ರಾಜೇಶ್ ಅವರ ಅಭಿನಯದ ಬಹಳ ಮುಖ್ಯ ಚಿತ್ರಗಳಲ್ಲಿ ಗೀತಾಪ್ರಿಯವರ ಬಿಳುವಲದ ಮಡಿಲಲ್ಲಿ ಕೂಡ ಒಂದು ಅನ್ನೋದನ್ನು ನಾವು ಗಮನಿಸ್ಬೋದು. ಆಮೇಲೆ ವಾಣಿ ಜಯರಾಮ್ ಅವರು ಬಂದ ಹೊಸದು, ವಾಣಿ ಜಯರಾಮ್ ಅವರಿಗೆ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಥರದ ಅವಕಾಶಗಳು ಸಿಗ್ತಾ ಇದ್ದಾಗ ಒಂದು ಕಡೆ ಎಲ್ಲರೀಶ್ವರಿ ಮಾದರಿ ಹಾಡುಗಳು ಹೋಗ್ತಾ ಇದ್ದಾಗ ಗೀತಾಪ್ರಿಯ ಒಂದು ಯೋಚನೆ ಮಾಡಿದ್ರು, ಒಂದು ಹಾಡು ನಾನು ಇದರಲ್ಲಿ ಬಳಸ್ಕೊತೀನಿ, ಬಹಳ ವಿಶಿಷ್ಟವಾದ ಹಾಡನ್ನು ಬಳಸ್ಕೋಬೇಕು, ವಾಣಿ ಜಯರಾಮ್ ಅವರ ಕಂಠದಲ್ಲಿ ಎಂಥದೊಂದು ಮಾದಕತೆ ಇದೆ ಅಂತ ತೋರಿಸ್ಕೊಡ್ಬೇಕು ಅಂತ. ಹೀಗೆ ಸೃಷ್ಟಿಯಾದ ಅಂತ ಹಾಡು ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಅಂತ, ತುಂಬ ಅದ್ಭುತವಾದ ಹಾಡದು. ನೀವು ಆ ಹಾಡನ್ನು ಕೇಳಿದ್ರೆ ವಾಣಿ ಜಯರಾಮ್ ಅವರ ಕಂಠಸಿರಿ ಯಾವ ಮಟ್ಟಿನದು ಅಂತ ಗೊತ್ತಾಗತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಬಹಳ ಪಂಚಿಂಗ್ ಡೈಲಾಗ್ಗಳು ಕೂಡ ಇದ್ದವು. ತಂದೆ ಮಕ್ಕಳ ಜಗಳ, ತಂದೆ ಮಕ್ಕಳು ಜಗಳ ಆಗುವಾಗ ಮಕ್ಕಳು ತಂದೆನೇ ತಾಯಿನ ಕೇಳ್ತಾರೆ, ಅಮ್ಮ ನೀನು ಇಷ್ಟೆಲ್ಲ ಅಪ್ಪ ಹೇಳ್ತಾ ಇದ್ರು ಸುಮ್ಮನೆ ಇದೆಯಲ್ಲ ಅಂದಾಗ ಅವಳೊಂದೇ ಮತ್ತೆ ಹೇಳ್ತಾಳೆ, ನಾನು ನನ್ನ ಅಮ್ಮ ಆಗೋಕ್ಕೆ ಮುಂಚೆ ಅವಳಿಗೆ ಹೆಂಡತಿ ಕೊಡೋ ನಾನು ಅಂಥೇಳಿ. ಇಂತಹ ಅನೇಕ ಸೂಕ್ಷ್ಮಗಳನ್ನು ಗೀತಾಪ್ರಿಯ ಈ ಸಿನಿಮಾದಲ್ಲಿ ತೊಗೊಂಡು ಬಂದಿದ್ದರು. ಶಾಂತಲಾ ಅಂತ ಒಬ್ಬಳಿಯ ನಟಿಯೊಬ್ಬರನ್ನು ಈ ಸಿನಿಮಾ ಮೂಲಕ ಅವರು ಪರಿಚಯ ಮಾಡಿಕೊಟ್ರು. ಬೆಳವಲದ ಮಡಿಲಲ್ಲಿ ಗೀತಾಪ್ರಿಯ ಅವರು ಇನ್ನೊಂದು ಕೊಟ್ಟಂತಹ ಕೃಷಿ ಸಂಬಂಧಿತವಾದ ಅದ್ಭುತವಾದ ಸಿನಿಮಾ. ಹಿಂದಿಯಲ್ಲಿ ಅಷ್ಟೊತ್ತಿಗೆ ದಾಗ್ ಅಂತ ಒಂದು ಸಿನಿಮಾ ಬಹಳ ಪ್ರಸಿದ್ಧವಾಗಿತ್ತು. ಅವರು ನಿರ್ಮಾಪಕರು ಗೀತಾಪ್ರಿಯ ಅವರಿಗೆ ಆ ಸಿನಿಮಾ ನೋಡಿ ಅದನ್ನು ಕನ್ನಡದಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರು. ಗೀತಾಪ್ರಿಯ ಹುಬ್ಬಳ್ಳಿನಕ್ಕೆ ಹೋದಾಗ ದಾಗ್ ಸಿನಿಮಾ ಕೂಡ ನೋಡಿದ್ರು. ನೋಡಿಬಿಟ್ಟು ಅವ್ರಿಗೆ ಬೇರೆ ಥರದ ಐಡಿಯಾ ಬಂತು, ಇದನ್ನು ಕನ್ನಡಕ್ಕೆ ತುಂಬ ಬೇರೆ ಥರದಲ್ಲಿ ಒಗ್ಗಿಸ್ಬೋದು ಅಂತ ಹೇಳಿ ಅನುರಾಗ ಬಂಧನ ಅಂತ ಸಿನಿಮಾ ಮಾಡಿದ್ರು. ಬಸಂತ್ ಕುಮಾರ್ ಪಾಟೀಲ್ ಒಂದು ನಿರ್ಮಾಪಕರಾಗಿ ಕೂಡ ಪ್ರಸಿದ್ಧರಾದರು. ಅವರು ಈ ಸಿನಿಮಾದ ನಾಯಕರಾದರು. ಕಲ್ಪನಾ, ಕಲ್ಯಾಣ್ ಕುಮಾರ್, ಶಾಂತಲಾ ಮೊದಲಾದವರು ಈ ಸಿನಿಮಾದಲ್ಲಿದ್ದರು. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ ಅಂತ ಒಂದು ಹಾಡು, ವಿಜಯನರಸಿಂಹ ಈ ಹಾಡನ್ನು ಬರೆದಿದ್ದಾರೆ. ಈ ಹಾಡು ತುಂಬ ಪ್ರಸಿದ್ಧವಾಯಿತು. ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ಆ ಸಂದರ್ಭದಲ್ಲಿ 50 ದಿನ ಓಡಿ ಸಣ್ಣ ಬಜೆಟಲ್ಲಿ ಮಾಡಿದಂಥ ಸಿನಿಮಾ ಇದು, ಬಹಳ ಪ್ರಸಿದ್ಧಿ ಕೂಡ ಆಯಿತು. ಈ ಸಂದರ್ಭದಲ್ಲಿ ಕೆಂಪು ರಾಜ ಅರಸ್ ಅಂತ ನೀವು ಕೇಳಿರಬೇಕು, ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸ್ ಅವರ ತಮ್ಮ ಮತ್ತು ಕನ್ನಡ ಚಿತ್ರರಂಗ ಕನ್ನಡ ಅತ್ಯಂತ ಸುಹೃದ್ರೂಪಿ ನಟರಲ್ಲಿ ಒಬ್ಬರು. ಅವರು ನಳದಮಯಂತಿ ಸಿನಿಮಾನ ಅವರೇ ನಿರ್ಮಾಣ ಮಾಡಿದರು. ಭಾನುಮತಿ ಅಂತಹ ಭಾಳ ದೊಡ್ಡ ಕಲಾವಿದೆಯನ್ನು ಕರ್ಕೊಂಡು ಬಂದು ಕನ್ನಡದಲ್ಲಿ ಅಭಿನಯ ಮಾಡಿಸಿದರು. ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಅವರ ಅಣ್ಣ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ಅವರಿಗೆ ಒಂದು ಕನಸು ಇತ್ತು, ಏನು ಅಂತಂದರೆ ನಾವು ಒಂದು ಸಿನಿಮಾ ಸೆಟ್ ಹಾಕ್ತೀವಿ, ಆ ಸಿನಿಮಾ ಸೆಟ್ ಹಾಕಿದ ಮೇಲೆ ಆ ಸೆಟ್ಟನ್ನು ನಾವು ಬೀಚಿದ್ದೇವೆ, ಸೆಟ್ಟಿಗೆ ಸಾಕಷ್ಟು ಖರ್ಚಾಗಿ ಹೋಗಿರುತ್ತೆ, ಆಮೇಲೆ ಒಬ್ಬ ಕಲಾವಿದ್ರನ್ನ ಕರ್ಕೊಂಬರ್ತೀವಿ ಅವ್ರ ಕಾಲ್ ಶೀಟ್ ಇನ್ನೇನೋ ಆಗುತ್ತೆ. ಇದ್ರ ಬದಲಿಗೆ ನಾವು ಏನು ಮಾಡ್ಬೋದು ಅಂತಂದರೆ ಒಂದೇ ಸೆಟ್ಟು, ಒಂದೇ ಮಾದರಿ ಕಲಾವಿದರು, 3 ಸಿನಿಮಾ ಎಟ್ ಎ ಟೈಮ್ ಮಾಡ್ಬೋದು, 3 ಜನ ಬೇರೆ ಬೇರೆ ನಿರ್ದೇಶಕರಿಗೆ. ಚಲನಚಿತ್ರ ಅಭಿವೃದ್ಧಿ ನಿಗಮದಿಂದ ಈ ಥರದ್ದೊಂದು ಯೋಜನೆಯನ್ನು ಮಾಡಿದ್ರು ಅವರು. ಬಹಳ ಅದ್ಭುತವಾದ ವಿನೂತನವಾದ ಯೋಜನೆ ಇದು. ದುರದೃಷ್ಟವಶಾತ್ ಇದು ಬೇರೆ ಬೇರೆ ಕಾರಣಕ್ಕೆ ಯಶಸ್ಸು ಆಗಲಿಲ್ಲ. ಹೀಗೆ ಕೆಂಪರಾಜ ಅರಸ್ ಅವರು ಯೋಚನೆ ಮಾಡಿದ್ರಲ್ಲಿ 3 ಜನ ನಿರ್ದೇಶಕರು, ಒಬ್ಬರು ಜಿ ವಿ ಅಯ್ಯರ್ ನಾಳೆಗಳನ್ನು ಮಾಡುವವರು ಅಂತ ಒಂದು ಸಿನಿಮಾ ಮಾಡಿದ್ರು. ಈಗ ಕಥೆಗಾರರಾಗಿ ಬಹಳ ಪ್ರಸಿದ್ಧರಾಗಿರ್ತಕ್ಕಂಥ, ವಿಮರ್ಶಕರಾಗಿ ಕೂಡ ಪ್ರಸಿದ್ಧರಾಗಿರ್ತಕ್ಕಂಥ ಎಸ್ ದಿವಾಕರ್, ಎಸ್ ದಿವಾಕರ್ ಒಂದು ಇತಿಹಾಸ ಮಾಡಿದ್ರು. ಅದೇ ರೀತಿಯಲ್ಲಿ ವಿ ಆರ್ ಕೆ ಪ್ರಸಾದ್, ವಿನಯಾ ಪ್ರಸಾದ್ ಅವರ ಗಂಡ ಮತ್ತು ಜಿ ವಿ ಅಯ್ಯರ್ ಅವರ ಶಿಷ್ಯ ಮತ್ತು ಕನ್ನಡದಲ್ಲಿ ವಿಶೇಷಂಗಂತಹ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ವಿ ಆರ್ ಕೆ ಪ್ರಸಾದ್ ಅವರು ಪ್ರೇಮಕಾಮ ಅಂತ ಒಂದು ಸಿನಿಮಾ ಮಾಡಿದ್ರು. ಇದೇ ಸರಣಿಯಲ್ಲಿ ಗೀತಾಪ್ರಿಯ ಅವರಿಗೆ ಕೂಡ ಒಂದು ಸಿನಿಮಾ ಮಾಡಿ ಅಂತ ಕೊಟ್ಟರು. ಮೂಡಲ್ಗಿರಿಯಪ್ಪ ಅಂಥೇಳಿ ಅವರು ಸಂಸತ್ ಸದಸ್ಯರು ಕೂಡ ಆಗಿದ್ದರು. ಮುಂದೆ ಅವರು ನಿರ್ಮಾಪಕರಾಗೋದಕ್ಕೆ ಮುಂದೆ ಬಂದು ಬಂದಾಗ ತುಮಕೂರು ಮಹಾದೇವಪ್ಪ ಅವರು ಅದೊಂದು ಕಾದಂಬರಿಯನ್ನು ಇಟ್ಕೊಂಡು ಬಂದರು. ಅದು ಪ್ರೇಮ ಜ್ವಾಲೆ ಅಂಥೇಳಿ, ಕಾಲೇಜಿನಲ್ಲಿ ನಡೆಯುವ, ಅಲ್ಲಿಂದ ಒಂದು ಮಠ ಅಧಿಪತಿ ಆಗೋದೊಮ್ಮನು, ಮಠದಲ್ಲಿ ನಡೀತಕ್ಕಂತಹ ಬೇರೆ ಬೇರೆ ಘಟನೆಗಳು, ಈ ಥರದ್ದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂಥೇಳಿ ಯಾರಾಗಬಹುದು ಯಾರಾಗಬಹುದು ಅಂತ ಹೇಳುವಾಗ, ಮಧ್ಯಾಹ್ನ ಗೀತಾಪ್ರಿಯ ಅವರು ಒಂದಿನ ಮಧ್ಯಾಹ್ನ ಹೀಗೆ ಟಿ ವಿಯನ್ನು ನೋಡ್ತಾ ಇರುವಾಗ ಹಿಂದಿ ಒಂದು ಸಿನಿಮಾದಲ್ಲಿ ಅನಂತನಾಗ್ ಸನ್ಯಾಸಿ ಪಾತ್ರ ಮಾಡಿದ್ದನ್ನು ನೋಡಿದ್ರೆ ಅನಂತನಾಗ್ ಕೇಳೋಣ. ಅಷ್ಟೊತ್ತಲ್ಲೇ ಅನಂತನಾಗ್ ಕನ್ನಡದಲ್ಲಿ ಕೂಡ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡೋದಕ್ಕೆ ಆರಂಭ ಮಾಡಿದರು.
ಒಪ್ತಾರೋ ಇಲ್ವೋ ಅಂತ ನಿರ್ಮಾಪಕರಿಗೆ. ಆಮೇಲೆ ಅನಂತನಾಗ್ ಸಹಾಯಕರನ್ನ ಡೇಟ್ ಎಲ್ಲ ನೋಡಿದಾಗ ಪ್ರೇಮಲೇಖಾಲ್ ಅಂತ ಒಂದು ತೆಲುಗು ಸಿನಿಮಾನ ಅನಂತನಾಗ್ ಒಪ್ಕೊಂಡು ಹೈದರಾಬಾದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಸರಿ, ಮೂಡಲಗಿರಿಯಪ್ಪನವರು ಗೀತಪ್ರಿಯವರು ಪ್ರೇಮಲೇಖಾಲು ಸಿನಿಮಾ ಚಿತ್ರೀಕರಣ ನಡೀತಿದ್ದ ಹೈದರಾಬಾದ್ಗೆ ಹೋಗಿ ಅಲ್ಲಿ ಹೋಟೆಲ್ ಸರೋವರದಲ್ಲಿ ಅನಂತನಾಗ್ ಅವರನ್ನ ಭೇಟಿ ಮಾಡಿದ್ರು. ಅನಂತನಾಗ್ ಗೀತಪ್ರಿಯ ಅವರ ಹೆಸರು ಕೇಳ್ತಿದ್ದೆ, ಅಯ್ಯೋ ಮಣ್ಣಿನ ಮಗ ಗೀತಪ್ರಿಯ ಅವರೇ, ನಿಮ್ಮ ಸಿನಿಮಾದಲ್ಲಿ ನನಗೆ ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇದೆ, ನೀವೇ ಹುಡ್ಕೊಂಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು, ಕತೆ ಏನು ಅಂತ ನಾನು ಕೇಳಲ್ಲ, ನೀವು ನಿರ್ದೇಶಕರಾದರೆ ನಾನು ಪಾತ್ರ ಮಾಡ್ತೀನಿ ಅಷ್ಟೇ. ಸರಿ, ಅನಂತನಾಗ್ ಬಂದರು. ಅನಂತನಾಗ್ ಅವರ ಹಿನ್ನೆಲೆ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ, ಅವರು ಮಠದಲ್ಲೇ ಬೆಳೆದಂಥವ್ರು, ಮಠದ ವಾತಾವರಣದಲ್ಲೇ ಬೆಳೆದಂಥವ್ರು. ಇದು ಮಠಕ್ಕೆ ಸಂಬಂಧಪಟ್ಟ ಕತೆ ಆದ್ದರಿಂದ ಅನೇಕ ಸೆಟ್ ಇಂಪ್ರೂವೈಸೇಷನ್ಗಳು ಅನಂತನಾಗೇ ಹೇಳೋರು, ಎಲ್ಲ ಮಠದಲ್ಲಿ ಹೀಗಿರುತ್ತೆ, ಹೊಮ್ಮಕೊಂಡ ಈ ಕಡೆ ಇರುತ್ತೆ, ಎಂಟ್ರೆನ್ಸ್ ಈ ಥರ ಇರುತ್ತೆ, ಮಠದ ಬೆಳಗ್ಗೆ ಈ ರೀತಿಯಲ್ಲಿ ಆರಂಭ ಆಗುತ್ತೆ. ತುಂಬ ಪ್ರೇಮ ಜ್ವಾಲೆ ಅದ್ಭುತವಾಗಿ ಬರೋದಕ್ಕೆ ಅನಂತನಾಗ್ ಅವರು ಕಾರಣ ಆದರು. ಅನಂತನಾಗ್ ಗೀತಪ್ರಿಯ ಅವ್ರ ಹತ್ರ ಈ ಸಿನಿಮಾ ಎಲ್ಲ ಮುಗಿದ ಮೇಲೆ ಹೇಳಿದ್ರು, ಗೀತಪ್ರಿಯ ಅವರೇ, ನನಗೇನೋ ಸಿನಿಮಾ ಇಷ್ಟ ಆಯಿತು, ಏನೋ ಮಾಡಿದ್ದೀನಿ, ಆದರೆ ನಂಗೆ ನಿಮ್ಮ ನಿರ್ದೇಶನದ ಖುಷಿ ಪೂರ್ತಿ ಸಿಕ್ಕಲಿಲ್ಲ, ನನ್ನದೊಂದು ಕಾಲ್ ಶೀಟ್, ನೀವು 5 ಪೈಸ ದುಡ್ಡು ಕೊಡಬೇಡಿ, ಒಂದು ಸಿನಿಮಾ ಮಾಡಿಸಿ ನನ್ನ ಹತ್ರ. ಯಾವ ಥರ ಸಿನಿಮಾ ಬೇಕು ನಿಮಗೆ ಅಂತ ಗೀತಪ್ರಿಯ ಕೇಳಿದ್ರೆ, ನೋಡಿ ನಾನು ಹಾಲಿವುಡ್ ಸಿನಿಮಾಗಳು ತುಂಬ ನೋಡ್ತೀನಿ, ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾಗಳಿರುತ್ತೆ, ಈ ಥರದ್ದೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ನೋಡಿ ಯಾರ ಮನಸ್ಸಿಗೆ ನೋವಾಗೋ ಕಾಮಿಡಿ ಅಲ್ಲ, ಅವರು ನಗ್ತಾರೆ, ಇವರು ನಗ್ತಾರೆ, ಪ್ರೇಕ್ಷಕರು ನಗ್ತಾರೆ, ಪಾತ್ರಕ್ಕೆ ಯಾರಿಗೂ ಕುಂದು ಉಂಟು ಮಾಡಬಾರ್ದು, ಈ ಥರದ್ದೊಂದು ಮಾಡಿ. ಸರಿ, ವಿ ಎನ್ ಸುಬ್ರಾಯರು ಹಿರಿಯ ಪತ್ರಕರ್ತರು ಅವರೊಂದು ಕತೆ ಮಾಡಿದ್ರು. ಅನಂತನಾಗ್ ಮತ್ತು ಆರತಿ ಇಬ್ಬರು ನಾಯಕಿಯರಾದರು. ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ, ಅವನು ತುಂಬ ದೊಡ್ಡ ಶ್ರೀಮಂತ ಅಂತ ಸುಳ್ಳು ಹೇಳಿರ್ತಾನೆ, ಅವನು ನೋಡಿದ್ರೆ ಎಲ್ಲೋ ಟೈಪಿಸ್ಟ್ ಆಗಿರ್ತಾನೆ, ಇವಳು ಕೂಡ ತುಂಬ ದೊಡ್ಡ ಶ್ರೀಮಂತರು ಅಂತ ಹೇಳಿರ್ತಾಳೆ, ಇವಳು ಸುಳ್ಳು ಹೇಳಿರ್ತಾಳೆ, ಇವಳು ಒಂದು ಸಣ್ಣ ಕೆಲಸದಲ್ಲೆಲ್ಲ ಇರ್ತಾಳೆ, ನಾಯಕ ನಾಯಕಿ ಇಬ್ಬರು ಪೈಪೋಟಿಯ ಮೇಲೆ ಸುಳ್ಳು ಹೇಳ್ತಾ ಹೋಗೋದು, ಸುಳ್ಳು ಹೇಳೋದು, ಆ ಸುಳ್ಳು ಎಲ್ಲೋ ಒಂದು ಕಡೆ ಗೊತ್ತಾಗ್ತಾ 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 ಹೋಗೋದು. ಇದು ಪ್ರತಿ ಸನ್ನಿವೇಶದಲ್ಲಿ ಕೂಡ ಬಿದ್ದು ಬಿದ್ದು ನಗುವಂಥ ಸಿನಿಮಾ ಇದು. ಪ್ರೇಮಾಯಣ ಅಂತ ಇದಕ್ಕೆ ಹೆಸರಿಟ್ಟರು. ದಾಖಲೆ ದೃಷ್ಟಿಯಿಂದ ಅನಂತನಾಗ್ ಅವರ 25ನೇ ಸಿನಿಮಾ ಇದು. ಬಹಳ ಇಷ್ಟಪಟ್ಟು ಅನಂತನಾಗ್ ಮತ್ತು ಆರತಿ ಅಭಿರೇಜ್ ಅಂತ ಸಿನಿಮಾ ಇದು. ಆಗ ಡ್ರೈವ್ ಇನ್ ಥಿಯೇಟರ್ ಅನ್ನೋದು ಒಂದು ಬೆಂಗಳೂರಿನಲ್ಲಿ ಇತ್ತು. ಡ್ರೈವ್ ಇನ್ ಥಿಯೇಟರ್ ಪರಂಪರೆ ಕೆಲವರಿಗಾದರೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಬಹಳ ವಿಶಾಲವಾದ ಸ್ಕ್ರೀನ್, ಇಲ್ಲಿ ಕಾರ್ನಲ್ಲಿ ಬಂದು ಪಾರ್ಕ್ ಮಾಡಿಕೊಂಡು ನೀವು ಸಿನಿಮಾಗಳನ್ನು ನೋಡೋದಕ್ಕೆ ಸಾಧ್ಯ ಇತ್ತು. ಇದು ಅದಕ್ಕಾಗೇ ಕಾರ್ಗಳನ್ನು ನಿಲ್ಲಿಸೋದಕ್ಕಾಗೇ ವಿಶಾಲವಾದ ಮೈದಾನ. ಭಾರತದಲ್ಲಿ ಡ್ರೈವ್ ಇನ್ ಥಿಯೇಟರ್ಗಳಿದ್ದಿದ್ದು 4-5 ಸಿಟಿನಲ್ಲಿ, ಬೆಂಗಳೂರಿನಲ್ಲಿ ಕೂಡ ಅದು ಒಂದಾಗಿತ್ತು. ಇದು ಎಷ್ಟೋ ಜನ ಈ ಡ್ರೈವ್ ಇನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾಗೇ ಬಾಡಿಗೆ ಕಾರ್ಗಳನ್ನು ತಗೊಂಡೋಗ್ತಾ ಇದ್ದಂಥ ಕಾಲ ಕೂಡ ಇತ್ತು. ಇವತ್ತು ಡ್ರೈವ್ ಇನ್ ಥಿಯೇಟರ್ ಅನ್ನೋದೇ ಇತಿಹಾಸ ಸೇರ್ಕೊಂಬಿಟ್ಟಿದೆ. ಈಗ ಬಹುಶಃ ಕಲ್ಕತ್ತಾ ಮತ್ತು ಚೆನ್ನೈಲಿ 2 ಮಾತ್ರ ಡ್ರೈವ್ ಇನ್ ಥಿಯೇಟರ್ಗಳು ಉಳ್ಕೊಂಡಿದೆ. ಈ ಡ್ರೈವ್ ಇನ್ ಥಿಯೇಟರನ್ನು ನೀವು ಇವತ್ತು ನೋಡಬೇಕು ಹೆಂಗಿದೆ ಅನ್ನೋದಕ್ಕೆ ಪ್ರೇಮಾಯಣ ಸಿನಿಮಾ ನೋಡಬೇಕು. ಪ್ರೇಮಾಯಣ ಸಿನಿಮಾದಲ್ಲಿ ಡ್ರೈವಿಂಗ್ ಥಿಯೇಟರನ್ನು ತುಂಬ ಅದ್ಭುತವಾಗಿ ತಗೊಂಡಿದ್ದಾರೆ. ಇನ್ನೊಂದು ಜತ್ತಿ ಮೋಟಾರ್ಸ್, ಬೆಂಗಳೂರಿನಲ್ಲಿ ಬಹಳ ಸುಪ್ರಸಿದ್ಧವಾದ ಒಂದು ಮೋಟಾರ್ ವಾಹನ ಸಂಸ್ಥೆ, ಇದನ್ನು ಕೂಡ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ತಗೊಂಡಿದ್ದಾರೆ. ಪ್ರೇಮಾಯಣ ಒಂದು ವಿಶಿಷ್ಟ ಸಿನಿಮಾ ಆಗಿ ಗೀತಪ್ರಿಯ ಅವರ ಜೀವನದಲ್ಲಿ ಮತ್ತು ಸಿನಿಮಾ ಯಾನದಲ್ಲಿ ಮೂಡಿಬಂತು. ವಿಜಯ ನರಸಿಂಹ, ಉದಯಶಂಕರ್, ಜಯಗೋಪಾಲ್ 3 ಜನ ಕೂಡ ಭಾವಪೂರ್ಣವಾದ ಚಿತ್ರಗೀತೆಗಳನ್ನು ಬರೆದಿದ್ದಾರೆ. ಆದರೆ ಅವರು ಭಾವಗೀತೆ ಅಂತ ಪ್ರತ್ಯೇಕವಾಗಿ ಬರೆಯೋಕ್ಕೆ ಹೋಗಲಿಲ್ಲ, ಕವಿತೆಗಳನ್ನು ಬರೆದಿದ್ದಾರೆ, ಕವಿತೆಗಳು ಗೀತ ಸಂಯೋಜನೆಯಾಗಿ ಭಾವಗೀತೆ ಅಂತ ಬರಲಿಲ್ಲ. ಆದರೆ ಗೀತಪ್ರಿಯ ಒಂದು ವಿಶಿಷ್ಟವಾದ ಸಾಹಸವನ್ನು ಮಾಡಿದ್ರು. ಬಹುಶಃ ಆ ತಲೆಮಾರಿನ ಗೀತರಚನೆಕಾರರ ಪೈಕಿ ಭಾವಗೀತೆಗಳ ಧ್ವನಿ ಸುರುಳಿ ಬಂದಿರೋದು ಗೀತಪ್ರಿಯವರೊಬ್ಬರದೇ. ಹೊಂಗನಸು ಅಂತ ಒಂದು ಭಾವಗೀತೆಯ ಧ್ವನಿ ಸುರುಳಿಯನ್ನು ತೊಗೊಂಡು ಬಂದಿದ್ದಾರೆ. ಬಹಳ ಭಾವಪೂರ್ಣವಾಗಿದೆ, ಅದೊಂದು ಬಹಳ ವಿಶಿಷ್ಟವಾದ ಸಾಹಸ ಅಂತಲೇ ಹೇಳ್ಬೋದು. ಇನ್ನೊಂದು ಜನಪದ ಗೀತೆಗಳಿರುತ್ತೆ, ಆ ಶೈಲಿಯಲ್ಲಿ ತುಂಬ ಜನ ಬರೀತಾರೆ. ಇವತ್ತು ಜನಪದ ಅಂತ ಕರೆಸ್ಕೊಳ್ಳೋದು ಬಹಳ ಯಾರ್ಯಾರ ರಚನೆಗಳು ಎಲ್ಲ ಇರುತ್ತೆ, ಈ ಥರದ್ದೊಂದು ಜನಪದ ಶೈಲಿಯ ಗೀತೆಯ ಒಂದು ಸಂಕಲನವನ್ನೇ ಗೀತಪ್ರಿಯ ತೊಗೊಂಬಂದಿದ್ದಾರೆ. ಅದು ಹುಚ್ಚು ಹುಡುಗಿ ಅಂತೇಳಿ, ಆ ಧ್ವನಿ ಸುರುಳಿ ಅದು ಬಂದಿದೆ. ಇದಾದ ಮೇಲೆ ಅವರು ಸಾಕಷ್ಟು ಭಕ್ತಿಗೀತೆಗಳ ಧ್ವನಿ ಸುರುಳಿಗಳಂತೂ ಗೀತಪ್ರಿಯವರದ್ದು ಸಾಕಷ್ಟು ಬಂದಿದೆ ಆ ಕಾಲದಲ್ಲಿ. ಹೇಮಕೂಟ ವೈಭವ, ಅಷ್ಟಲಕ್ಷ್ಮಿ, ಅಯ್ಯಪ್ಪ ಭಜನೆ,
ವಾಸವಿ ಗೀತಾಂಜಲಿ, ಹೀಗೆ ಅನೇಕ ಜನಪ್ರಿಯ ಭಕ್ತಿಗೀತೆಗಳನ್ನು ಕೂಡ ಗೀತಾಪ್ರಿಯವರು ಬರೆದಿದ್ದಾರೆ. ಅದು ನನಗೆ ಬಹಳ ಆಸಕ್ತಿಕರ ಸಂಗತಿ ಅಂದರೆ, ಒಂದು ಕಡೆ ನಿರ್ದೇಶಕರಾಗಿ ಅಷ್ಟೆಲ್ಲ ಬೇಡಿಕೆ, ಚಿತ್ರಕಥೆ ಸಂಭಾಷಣೆ ಬರಿತಾ ಇದ್ದರು, ಗೀತೆಗಳನ್ನು ಬರಿತಾ ಇದ್ದರು, ನಡುವೆ ಈ ಥರದ ಸಾಹಸಗಳನ್ನು ಕೂಡ ಗೀತಾಪ್ರಿಯವರು ಮಾಡ್ತಾ ಇದ್ರು ಅನ್ನೋದು ಅವ್ರ ಶಕ್ತಿಯನ್ನು ಹೇಳೋಕ್ಕೆ ಸಾಧ್ಯ ಆಗತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಆವಾಗಲೇ ಹೇಳಿದೆ, ಮಲ್ಲಿಗೆಯಲ್ಲಿ ಅವರು ಪ್ರೇಮ ಪೂಜಾರಿ ಅಂತ ಒಂದು ಧಾರಾವಾಹಿಯನ್ನು ಬರೆದಿದ್ದರು ಅಂಥೇಳಿ. ಆಮೇಲೆ ಪ್ರಜಾಮತ ವಾರಪತ್ರಿಕೆಯಲ್ಲಿ ಗೀತಾಪ್ರಿಯ ಅವರು ಆಸೆಯ ಅಲೆಗಳು ಅಂತ ಒಂದು ಧಾರಾವಾಹಿ ಬರೆದಿದ್ದಾರೆ. ಇದು ಅವರು ಚಿತ್ರರಂಗಕ್ಕೆ ಬರೋಕ್ಕೆ ಮುಂಚೆ ಬರೆದಿದ್ದಲ್ಲ, ಚಿತ್ರರಂಗಕ್ಕೆ ಬಂದಾಗ ಅತ್ಯಂತ ಬೇಡಿಕೆಯ ನಿರ್ದೇಶಕರಾದಾಗಲೇ ಧಾರಾವಾಹಿಯನ್ನು ಕೂಡ ಬರೆದಿದ್ದರು ಅವರು. ಆಮೇಲೆ ಎರಡು ನಾಟಕಗಳನ್ನು ಬರೆದಿದ್ದಾರೆ ಅವರು ಗೀತಾಪ್ರಿಯ ಅವರು, ಜನ್ಮಭೂಮಿ ಮತ್ತು ಮದುವೆ ಮಾರ್ಕೆಟ್ ಅಂತ. ಈ ಮದುವೆ ಮಾರ್ಕೆಟ್ ತುಂಬ ಜನಪ್ರಿಯವಾದ ನಾಟಕ, ಒಂದು ಕಾಲದಲ್ಲಂತೂ ಹಳ್ಳಿ ಹಳ್ಳಿನಲ್ಲಿ ನಾಟಕ ಆಡಿಸ್ತಾ ಇದ್ರು. ಇದನ್ನು ಅವರು ಮದುವೆ ಮದುವೆ ಅಂತ ಗೀತಾಪ್ರಿಯವರೇ ನಾನು ಆಗಲೇ ಹೇಳಿದಾಗೆ ಸಿನಿಮಾಗೆ ನಿರ್ದೇಶನ ಮಾಡಿದ್ರು. ಹೀಗೆ ಗೀತಾಪ್ರಿಯ ಅವರ ವ್ಯಾಪ್ತಿ ಬಹಳ ದೊಡ್ಡದು. ನಾನು ಮುಂದೆ ಒಂದು ಸಲ ಮಲ್ಲಿಗೆ ಸಂಪಾದಕನಾದಾಗ ನಾನು ಗೀತಾಪ್ರಿಯವರೇ ಒಂದು ನೋಟ್ಬುಕ್ಕಲ್ಲಿ ಒಂದಿಷ್ಟು ಭಾವಗೀತೆಗಳನ್ನು ಬರ್ಕೊಟ್ಟಿದ್ರು. ನಾನು ಒಂದು ಸರಣಿ ಥರ ಗೀತಾಪ್ರಿಯವರು ಅನೇಕ ಕವಿತೆಗಳನ್ನು ನಾನು ಕೂಡ ಪಬ್ಲಿಷ್ ಮಾಡಿದೆ. ಎಲ್ಲ ಚಿತ್ರರಂಗನ ಹೊರತುಪಡಿಸಿ ಕೂಡ ಗೀತಾಪ್ರಿಯ ಅವರು ಬಹಳ ಸಾಬೀತಾದಂಥ ಮಾಡಬಲ್ಲಂತಹ ಅತ್ಯುತ್ತಮ ಕವಿತೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಆ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದರೆ, ಒಂದು ವಾರಪತ್ರಿಕೆಯಲ್ಲಿ ಧಾರಾವಾಹಿ ಬರೋದು, ಅಷ್ಟೊತ್ತಿಗೆಲ್ಲ ಆ ಪತ್ರಿಕೆಯನ್ನು ಓದಿ ಬಹಳ ಜನ ಅದನ್ನು ಮೆಚ್ಕೊಂಬಿಟ್ಟಿರೋರು. ಅದನ್ನೇ ಸಿನಿಮಾ ಮಾಡಿದ್ರೆ ಆ ಯಾರ್ಯಾರು ಧಾರಾವಾಹಿಯನ್ನು ಓದಿ ಮೆಚ್ಕೊಂಡಿರ್ತಾರೋ ಅವ್ರು ತುಂಬ ಜನ ಸಿನಿಮಾ ನೋಡೋಕ್ಕೂ ಬರೋರು. ಈ ತಂತ್ರಗಾರಿಕೆ 70ರ ದಶಕದಲ್ಲಿ ಬಹಳ ನಡೀತಾ ಇತ್ತು. ಒಂದು ಸಲ ಗೀತಾಪ್ರಿಯ ಅವರಿಗೆ ಸುಧಾ ವಾರಪತ್ರಿಕೆಯಲ್ಲಿ ಬಹಳ ಜನಪ್ರಿಯವಾದ ಧಾರಾವಾಹಿಯನ್ನು ಒಬ್ಬರು ನಿರ್ಮಾಪಕರು ತಂದುಕೊಟ್ರು. ಅವರು ಅದನ್ನು ಓದಿದ್ರೆ ಅವನು ಹಾಗೆ ಹೇಳುತ್ತಾನೆ, ಇವರು ಹೀಗೆ ಹೇಳುತ್ತಾರೆ, ಸಿನಿಮಾ ಮಾಡೋದು ಹೆಂಗೆ ಇದನ್ನು? ತಮಿಳಿನ ಬಹಳ ಸುಪ್ರಸಿದ್ಧ ಸಂಭಾಷಣಕಾರ ಒಬ್ಬರನ್ನ ಕರೆಸಿದ್ರು, ಅವರು ಬಿಸಾಕಿದ್ರು, ಇದು ಸಿನಿಮಾ ಮಾಡೋಕ್ಕೆ ಯೋಗ್ಯವಲ್ಲ ಅಂತ. ಕನ್ನಡದಲ್ಲಿ ಇಬ್ಬರನ್ನ ಕರೆಸಿದ್ರು, ಅವರು ಬಿಸಾಕಿದ್ರು. ಕೊನೆಗೆ ನಿರ್ಮಾಪಕರಿಗೆ ಆಸೆ, ಇದು ಸಿನಿಮಾ ಆದರೆ ಚೆನ್ನಾಗಿರುತ್ತೆ ಅಂತ. ಕೊನೆಗೆ ಅವರ ಕಷ್ಟ ನೋಡಲಾರದೆ ಗೀತಾಪ್ರಿಯ ಅವರೇ ಅದನ್ನು ಕೂತ್ಕೊಂಡು ಚಿತ್ರಕಥೆ ಸಂಭಾಷಣೆಯನ್ನು ಬರೆದು ನಿರ್ದೇಶನ ಕೂಡ ಮಾಡಿದ್ರು. ಅದು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ದೊಡ್ಡ ಮೈಲುಗಲ್ಲಾಗುವಂಥ ಸಿನಿಮಾ. ಯಾವುದು ಆ ಸಿನಿಮಾ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.